ಎಲ್ಲ ಡಿಬಾಸ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್. ಕೇವಲ ಡಿಬಾಸ್ ಅಭಿಮಾನಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನತೆಗೂ ಕೂಡ ಅದು ಗುಡ್ ನ್ಯೂಸ್. ಅಂತ ನ್ಯೂಸ್ ಯಾವುದಪ್ಪ ಅಂತ ಕೇಳ್ತಿದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಡಿಬಾಸ್ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2019 ಪಾಕಿಸ್ತಾನ ನಮ್ಮ ಮೇಲೆ ಪುಲ್ವಾಮಾ ದಾಳಿ ಮಾಡಿದಾಗ ವಿಂಗ್ ಕಮಾಂಡರ್ ಅಭಿನಂದನ್ ಅವರ ಸಾಧನೆ ನಮಗೆಲ್ಲ ಗೊತ್ತೇ ಇದೆ. ಯುದ್ಧದ ವೇಳೆ ತಮ್ಮ ವಿಮಾನ ಪಾಕಿಸ್ತಾನದಲ್ಲಿ ಬಿದ್ದು ಸತತ 60 ಗಂಟೆಗಳ ಕಾಲ ಪಾಕಿಸ್ತಾನದಲ್ಲೇ ಇದ್ದು ಅಲ್ಲಿಯ ಸೈನಿಕರು ಕೊಟ್ಟ ಕಾಟವನ್ನು ತಡೆದುಕೊಂಡು ಮತ್ತೆ ನಮ್ಮ ದೇಶಕ್ಕೆ ರಾಜನ ರೀತಿ ಮರಳಿ ಬರುತ್ತಾರೆ. ಇವರ ಈ ಸಾಧನೆಯ ಮೆಚ್ಚಿ ನಮ್ಮ ಸರ್ಕಾರ ಇವರಿಗೆ ವೀರಪರಮ ಚಕ್ರ ಅವಾರ್ಡ್ ಕೂಡ ನೀಡುತ್ತದೆ. ಇವರ ಈ ಒಂದು ರೋಚಕ ಕಥೆಯನ್ನ ಮುನಿರತ್ನ ಅವರು ಸಿನಿಮಾ ಮಾಡಲು ಮುಂದಾಗಿದ್ದಾರೆ. ಈ ಚಿತ್ರದಲ್ಲಿ ಅಭಿನಂದನ್ ಅವರ ಪಾತ್ರದಲ್ಲಿ ನಟಿಸುತ್ತಿರುವುದು ಬೇರೆ ಯಾರೂ ಅಲ್ಲ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಈ ವಿಷಯ ನಮ್ಮ ಕನ್ನಡಿಗರಿಗೆಲ್ಲ ಹೆಮ್ಮೆ ನೀಡುವಂತ ವಿಷಯ. ಕೇವಲ ಡಿಬಾಸ್ ಅಷ್ಟೇ ಅಲ್ಲ, ಇದೇ ಚಿತ್ರದಲ್ಲಿ ಅಂಬರೀಶ್ ಅವರ ಮಗ ಅಭಿಷೇಕ್ ಅಂಬರೀಶ್ ಕೂಡ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಈ ವಿಷಯವನ್ನ ಸ್ವತಃ ಮುನಿರತ್ನ ಅವರೇ ಒಂದು ಪ್ರೆಸ್ ಮೀಟ್ ನಲ್ಲಿ ಹೇಳಿಕೆ ನೀಡಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ದರ್ಶನ್ ಅವರ ಅಭಿಮಾನಿಗಳಾಗಿದ್ರೆ ಅವರು ಈ ಪಾತ್ರದಲ್ಲಿ ಮಾಡುತ್ತಿರುವ ವಿಷಯ ನಿಮಗೂ ಕೂಡ ಖುಷಿ ತಂದಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.